ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಬಾಗಲಕೋಟೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ, ಕಾಂಗ್ರೆಸ್ ಇಂದ HY ಮೇಟಿ, ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಚರಂತಿಮಠ. ಇದು ಬಹಳ ಬಂಡಾಯ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿ ಅಂತಂದ್ರು ಅಂತಂದ್ರು. ಬಟ್ ಇಲ್ಲಿ ಬಿಜೆಪಿ ವೀರಣ್ಣ ಚರಂತಿಮಠ ಅನ್ನೋದಕ್ಕಿಂತ ಪಕ್ಷ ಸಂಘ ಸಂಘಟನೆ ತುಂಬಾ ಸ್ಟ್ರಾಂಗ್ ಇದೆ, ನಡೀತಾ ಇದೆ. ಇಲ್ಲಿ HY ಮೇಟಿ ಅವರು ಒಂದ್ಸಲ ಅವರು ಒಂದ್ಸಲ ಇವರು ಒಂದ್ಸಲ ಅವರು ಅಂತ ನಡೀತಾ ಇದೆ. ಈ ಸಲ ಚೇಂಜ್ ಆಗ್ಬೋದಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. HY ಮೇಟಿ ಅದು ಮೂರಲ್ಲಿ ಗೆದ್ರು, ಬಿಜೆಪಿಗೆ ಬಾರಿ ವಿರೋಧಿಯಲ್ಲೇ ಇತ್ತು. 18 ಮತ್ತೆ ವೀರಣ್ಣ ಚರಂತಿಮಠ ಗೆದ್ರು. ಸೊ ಇಲ್ಲಿ ಏನು ಅಂತಂದ್ರೆ ನೀವು ಹೇಳ್ತಾ ಇದ್ರಿ, ಮಲ್ಲಿಕಾರ್ಜುನ ಚರಂತಿಮಠ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಇವ್ರ ಮನೆಯವರೇ ತಾನೆ, ಇವ್ರನ್ನೇ ಕೇಳಬಹುದು ಅಂತ ಅನ್ಕೊಂಡವ್ರೆ ಇಲ್ಲ, ಇಬ್ರು ಬುಡನಕ್ಕೂ ಕೂಡ ಕೈ ಹಾಕ್ತಾರೆ. ಈಗಾಗಲೇ ಕಾಂಗ್ರೆಸ್ ನ ಮತ ಮತ್ತೆ ಬಿಜೆಪಿ ಮತ ಎರಡನ್ನೂ ಕೇಳ್ತಾರೆ. ಆದ್ರೆ ಪ್ರಮಾಣ ಯಾರ್ದು ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಹಣಿ ಈ ಕ್ಷೇತ್ರದಲ್ಲಿ ಇದೆ.